ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಎರಡನೇ ಒಂದು ODI ಸೀರೀಸ್ನಲ್ಲಿ ಪೃಥ್ವಿ ಶಾ ಅವರು ಫ್ಲಾಫ್ ಆದರು. ಪೃಥ್ವಿ ಶಾ ಅಂತ ಒಬ್ಬರೇ ಅಲ್ಲ, ಇಶಾನ್ ಕಿಶನ್ ಅವರು ಫ್ಲಾಫ್ ಆದರು. ಮನೀಶ್ ಪಾಂಡೆ ಅವರು ಒಂದು ರೇಂಜ್ಗೆ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಶಿಖರ್ ಧವನ್ ಅವರು ಕೂಡ ನಿಗದಿತ 29 ರನ್ಗಳನ್ನು ಕಲೆ ಹಾಕೋದ್ರಲ್ಲಿ ಮಾತ್ರ ಯಶಸ್ವಿ ಆದರು. ಹೀಗಾಗಿ ಮೂರನೇ ಒಂದು ODI ಸೀರೀಸ್ನಲ್ಲಿ ಪ್ರಮುಖವಾಗಿ ಭಾರತ ತಂಡದಲ್ಲಿ ತುಂಬ ತುಂಬಾ ಬದಲಾವಣೆ ಆಗುತ್ತೆ. ಅದರಲ್ಲಿ ನಮ್ಮ ದೇವದತ್ ಪಡೇಕಲ್ ಅವರು ಡೆಬ್ಯೂ ಮಾಡೋ ಚಾನ್ಸಸ್ ಇದೆ, ತಂಡದಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ಚಾನಲ್ಗೆ ಸ್ಪರ್ಧಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಎಲ್ಲ ನಿಮಿಷ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಅದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ. ವಿಡಿಯೋ ಕೆಳಗಿನಿದೆ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಒಂದು ODI ಪಂದ್ಯ ಗೆದ್ದಾದ ಬಳಿಕ ಶಿಖರ್ ಧವನ್ ಅವರು ಸಹ ಹೇಳ್ತಾ ಇದ್ರು, ನಮ್ಮ ತಂಡದಲ್ಲಿ ಇನ್ನೊಬ್ಬ ಎಡಗೈ ಬ್ಯಾಟ್ಸ್ಮನ್ಗೆ ಅವಕಾಶ ಮಾಡಿಕೊಡಬೇಕು, ಆಗ ತಂಡ ಬ್ಯಾಲೆನ್ಸ್ ಆಗಿರುತ್ತೆ, ಎದುರಾಳಿ ಬೌಲರ್ಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಭಾಳನೇ ಕಾಟ ಕೊಟ್ಟಂಗೆ ಆಗುತ್ತೆ. ಸೊ ಮೊದಲು ಲೆಫ್ಟ್ ಬೌಲಿಂಗ್ ಮಾಡೋದು, ರೈಟ್ ಬೌಲಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಇನ್ನೊಬ್ಬ ಎಡಗೈ ಬ್ಯಾಟ್ಸ್ಮನ್ನು ಹುಡುಕ್ತಾ ಇದ್ದೀವಿ, ಅದು ನಿತೇಶ್ ರಾಣಾ ಆದರೂ ಆಗಿರ್ಬೋದು, ದೇವದತ್ ಪಡೇಕಲ್ ಆದರೂ ಆಗಿರ್ಬೋದು ಅಂತ ಶಿಖರ್ ಧವನ್ ಅವರು ಹೇಳಿದರೆ, ಆದರೆ ರಾಹುಲ್ ದ್ರಾವಿಡ್ ಸರ್ ಅವರು ಹೇಳಿದರು, ನಾವು ಎಲ್ರಿಗೂ ತಂಡದಲ್ಲಿ ಸ್ಥಾನವನ್ನು ಮಾಡಿಕೊಡ್ತೀವಿ, ಎಲ್ರಿಗೂ ಕೂಡ ಡೆಬ್ಯೂ ಆಗೋ ಒಂದು ಡೆಬ್ಯೂ ಮಾಡೋಕ್ಕೆ ನಾವು ಚಾನ್ಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆದರೆ ವಿಜಯ್ ಹಜಾರೆ ಟ್ರೋಫಿ ಮತ್ತು ಸೈಯದ್ ಮುಸ್ತಾಕ್ ಅಲಿ ಎರಡು IPL ಸೀಸನ್ಗಳಲ್ಲೂ ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ದೇವದತ್ ಪಡೇಕಲ್ ಅವರು ಮಾಡಿದರೆ, ಬರೀ T20 ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ತಂಡವನ್ನು ಸೆಮಿಫೈನಲ್ ತನಕ ತೆಗೆದುಕೊಂಡು ಹೋದರು. ಸೊ ದೇವದತ್ ಪಡೇಕಲ್ ಅವರು ODI ಪಂದ್ಯವನ್ನು ಆಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ದೇವದತ್ ಪಡೇಕಲ್ ಅವರ ಸಾಮರ್ಥ್ಯ ಏನು ಅಂತ ಕೋಚ್ ಆದಂಥ ರಾಹುಲ್ ದ್ರಾವಿಡ್ ಸರ್ ಅವ್ರಿಗೂ ಗೊತ್ತಿದೆ. ಯಾಕಪ್ಪ ಅಂತಂದರೆ Under-19 ರಾಹುಲ್ ದ್ರಾವಿಡ್ ಅವರ ಮಾರ್ಗದರ್ಶನದಲ್ಲಿ ದೇವದತ್ ಪಡೇಕಲ್ ಅವರು ದಾಟಿ ಬಂದಿದ್ದಾರೆ. ಹಾಗಾಗಿ ಮೂರನೇ ODI ಪಂದ್ಯದಲ್ಲಿ ನಮ್ಮ ದೇವದತ್ ಪಡೇಕಲ್ ಅವರಿಗೆ ಸ್ಥಾನ ಸಿಗುತ್ತೆ, ಕಾಯ್ದು ನೋಡಬೇಕು. ಸೊ ಇದೆಲ್ಲ ಲೆಕ್ಕಾಚಾರವನ್ನು ಹಾಕಿ ಸಾಕಷ್ಟು ಆಟಗಾರರು ಫ್ಲಾಫ್ ಆಗಿದ್ದಾರೆ. ಸೊ ಇದು ಆ ಮೂರನೇ ಒಂದು ODI ಪಂದ್ಯದಲ್ಲಿ ಸಾಕಷ್ಟು ಟೀಮ್ ಇಂಡಿಯಾದಲ್ಲಿ ಪ್ಲೇಯಿಂಗ್ 11ನಲ್ಲಿ ನಾವು ಡಿಫ್ರೆಂಟ್ ಆಗಿ ಚೇಂಜಸ್ಗಳನ್ನು ಕಾಣ್ಬೋದು. ಸೊ ಪ್ರತಿ ಕ್ಷಣಕ್ಕೂ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಸಬ್ಸ್ಕ್ರೈಬ್ ಅದೇ ಕಾರಣಕ್ಕೂ ಮರೆಯೋಕೆ ಬಿಡಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.